ಬಸವಾದಿ ಪ್ರಮತರನ್ನ ಹುಣ್ಮನದಲ್ಲಿ ಸ್ಮರಿಸಿಕೊಂಡು ಶ್ರೀ ಬಸವ ವಾಹಿನಿಯ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ನಾವು ಈ ದಿನ ಒಂದು ವಚನವನ್ನು, ಅಪ್ಪ ಬಸವಣ್ಣನವರ ವಚನವನ್ನು ಇಲ್ಲಿ ನೋಡೋಣ. ನಾವು ಏನಾಗಿದ್ದೀವಿ ಅಂದರೆ, ಸಂಸಾರವೇ ನನ್ನದು, ದೇಹವೇ ನಾನು, ನನ್ನ ಹೆಂಡಿರು ಮಕ್ಕಳು ಅಂತ ಬಡದಾಡ್ತಾ ಆ ಒಂದು ಸತ್ಯದ ಅರಿವನ್ನೇ ಇಲ್ಲಿ ಮರೆತು ಜೀವನ ಮಾಡ್ತಾ ಇದ್ದೀವಿ. ನಾನಿಲ್ಲದೆ ಯಾವುದು ನಡೆಯೋದೇ ಇಲ್ಲ. ಸಂಸಾರದಲ್ಲಿ ನಾನು ಅವಶ್ಯ ಬೇಕೇ ಬೇಕು. ನಾನಿಲ್ಲದೆ ಸಂಸಾರ ಇಲ್ಲ, ನಾನಿಲ್ಲದೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಾನಿಲ್ಲದೇ ಏನು ನಡೆಯೋದೇ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಅದಕ್ಕೆ ಅಪ್ಪ ಬಸವಣ್ಣವರು ಹೇಳ್ತಾರೆ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುದಯ್ಯ, ಚಂದ್ರಮನಿಗೆ ರಾವ್ ಅಡ್ಡು ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ, ಮುನಿ ಅಪೋಷಣವ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ, ಯಾರಿಗೆ ಯಾರಿಲ್ಲ ಕೆಟ್ಟವಂಗೆ ಕಳೆಯಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಎಂತಹ ಒಂದು ಅದ್ಭುತವಾದಂತಹ ಉದಾಹರಣೆಯನ್ನು ಇಲ್ಲಿ ಅಪ್ಪ ಬಸವಣ್ಣನವರು ಲೋಕಕ್ಕೆ ಸಂದೇಶವನ್ನು ನೀಡ್ತಾ ಇದ್ದಾರೆ ದೃಷ್ಟಾಂತದ ಮೂಲಕ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ, ಚಂದ್ರೋದಯ ಹುಣ್ಣಿಮೆ ದಿವಸ ಆ ಒಂದು ಅಂಬುದಿ ಉಕ್ಕೇರಿ ಉಕ್ಕೇರಿ ಅದು ನೆರೆ ತೊರೆಗಳಿಂದ ಆ ಚಂದ್ರಮನನ್ನು ನೋಡಿ ಅಷ್ಟೊಂದು ಅರ್ಭಟ ಮಾಡಿ ಖುಷಿ ಪಡ್ತದೆ ಅನ್ನುವಂತಹ ವಿಚಾರ. ಅದೇ ರೀತಿಯಾಗಿ ಮುನಿ ಅಪೋಷಮನವ ಕೊಂಬಲ್ಲಿ ಅಂತ ಹೇಳ್ತಾರೆ. ಅಂದರೆ ಒಂದು ಸಾರಿ ಒಬ್ಬ ಮುನಿ ಆ ಪೂಜಾ ಸಾಮಗ್ರಿಗಳು ತೆರೆಗಳು ಕೊಚ್ಕೊಂಡು ಹೋದಾಗ ಆ ಸಮುದ್ರದ ನೀರನ್ನೆಲ್ಲ ಕುಡಿದು ಹೋಗ್ತಾನಂತೆ. ಆ ಸಮುದ್ರ ಆ ಹೋದಾಗ ಆ ಚಂದ್ರಮ ಅಡ್ಡ ಬರ್ತಾನೇನು ಅಂತ ಕೇಳ್ತಾರೆ. ಸಮುದ್ರದ ನೀರೆಲ್ಲ ಹೋಗಿಬಿಡ್ತು, ಅಯ್ಯೋ ನಾನು ಹಾಗೂ ಈ ಒಂದು ಸಮುದ್ರಕ್ಕೆ ಒಂದು ಅಪಾರವಾದಂತಹ ಒಂದು ಸಂಬಂಧ ಇದೆ, ಒಂದು ನಂಟು ಇದೆ. ಆ ಸಮುದ್ರ ಎಲ್ಲ ಬತ್ತಿದಾಗ ಆ ಚಂದ್ರಮ ಕೂಡ ಅಡ್ಡ ಬರಲಿಲ್ಲ. ಅಂದರೆ ಇದೊಂದು ದೃಷ್ಟಾಂತ, ಪುರಾಣ ಕಥೆಗಳಲ್ಲಿ ಬಂದರೂ ಕೂಡ ಶರಣರು ಆ ದೃಷ್ಟಾಂತವನ್ನು ತೆಗೆದುಕೊಂಡು ಇಲ್ಲಿ ಹೇಳ್ತಾರೆ, ಯಾರಿಗೆ ಯಾರಿಲ್ಲ ಕೆಟ್ಟವಂಗೆ ಕಳೆಯಿಲ್ಲ. ಆ ಒಂದು ಯಾರಿಗ್ಯಾರು ನಾ ಇಲ್ದಲೇ ಇದೇ ಆಗ್ತದೆ, ಇದು ನಡುತ್ತದೆ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ. ಇಲ್ಲಿ ಏನಪ್ಪ ಅಂದರೆ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಸುಖ ಇದ್ದಾಗ, ನಮ್ಮಲ್ಲಿ ಸಂಪತ್ತಿದ್ದಾಗ ಎಲ್ಲ ಬಂಧು ಬಾಂಧವರು ನಮ್ಮನ್ನು ಹುಡುಕೊಂಡು ಬರ್ತಾರೆ. ಅದೇ ನಾವು ಕಷ್ಟದಲ್ಲಿದ್ದಾಗ ಅಲ್ಲಿ ಏನಾಗ್ತದೆ ಅಂದರೆ ದೂರ ಸರಿತಾ ಹೋಗ್ತಾರೆ. ಎಷ್ಟೆಲ್ಲ ಆ ಅರಿವನ್ನು ನಾವು ಪಡ್ಕೊಳ್ದೇನೆ ಇಲ್ಲಿ ಹೇಳ್ತಾರೆ ಒಬ್ಬ ಮಹಾತ್ಮರು ಹೇಳ್ತಾರೆ, ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ಮೆಚ್ಚಿ ಈ ಸಂಸಾರ ನೆಚ್ಚಿ, ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ, ಒಂದು ದಿನ ಹೋಗತೈತಿ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ, ಅಣ್ಣ ತಮ್ಮ ಇರುವ ಅರಣ್ಣ ಎಲ್ಲಿ ತನಕ ಉಂಡೂಡೋ ತನಕ ಆಸ್ತಿ ಹಂಚೋ ತನಕ, ಸತ್ತ ಮೇಲೆ ಬರುವ ಅರಣ್ಣ ಎಲ್ಲಿ ತನಕ ಗುಂಡ್ಯಾಗಿಡೋ ತನಕ ಮಣ್ಣು ಮುಚ್ಚೋ ತನಕ, ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ನೇಚಿ ಸಂಸಾರ ಮೇಚಿ, ಯಾಕೆ ಬಡ್ದಾಡ್ತಿ ತಮ್ಮ. ಶರಣರು ಹೇಳ್ತಾರೆ, ಮಹಾತ್ಮರು ಹೇಳಿದಂತೆ ಈ ಒಂದು ಹೆಂಡರು ಮಕ್ಕಳು ನೆಂಟರು ಇದೆಲ್ಲ ಇದಾರಲ್ಲ, ಕೇವಲ ನಮ್ಮಲ್ಲಿ ಇರೋ ತನಕ ಉಂಡು ಉಡೋ ತನಕ ನಮ್ಮ ಸಂಬಂಧಿಗಳಾಗಿರ್ತಾರೆ. ಒಂದು ದಿನ ಕಣ್ಣು ಮುಚ್ಚಿಕೊಂಡು ಹೋಗುವಂತಹ ಈ ದೇಹ, ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತಹ ಈ ಶರೀರ ಇದೆಯಲ್ಲ, ಇರೋದ್ರೊಳಗೆ ನಾವು ಏನನ್ನು ಗಳಿಸ್ಬೇಕು, ಏನನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ಶರಣರು ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಹೇಳ್ತಾರೆ, ನಾವು ಜನ ಹಾಗೆ ಮಾಡಿದರೆ ಏನು ಅನ್ಕೊಂತಾರೋ, ಈ ರೀತಿ ಇದ್ರೆ ಏನು ಅನ್ಕೊಂತಾರೋ, ದುಡ್ಡು ಸಂಪಾದನೆ ಬಡವರಿದ್ರೆ ಏನು ಅನ್ಕೊಂತಾರೋ, ಈ ರೀತಿಯ ವಿಚಾರಗಳನ್ನು ಬಿಟ್ಟು ಜನ ಹೇಗಿದ್ದರೂ ನಮಗೆ ಮಾತನಾಡ್ತಾರೆ. ಅದಕ್ಕೆ ಇಲ್ಲಿ ಶರಣರು ಎಷ್ಟು ಒಂದು ನಮ್ಮ ಜ್ಞಾನಕ್ಕೆ ಒಂದು ಒರೆ ಹಚ್ಚಿದ್ದಾರೆ ಅಂತಂದರೆ, ಶರಣರು ವಿಚಾರ ಮಾಡ್ತಿದ್ರು. ಇಲ್ಲಿ ಹೇಳ್ತಾರೆ, ಆ ಶರಣರು ನಮ್ಮಂತೆಯೇ ಇದ್ದು ಲೋಕದಲ್ಲಿಯೇ ಇದ್ದು ನಮ್ಮಂಥ ಜನರೊಡನೆ ಇದ್ದು ಯಾವ ರೀತಿ ಆ ಒಂದು ತತ್ವವನ್ನು ಅರಿತು ಆ ಪರಮಾತ್ಮನ ಪಾದಗಳಿಗೆ ಅಲ್ಲಿ ಎಡೆಯಾದರು ಅಂತಂದರೆ, ಆ ಶರಣರು ಯಾವ ರೀತಿ ಇರ್ತಾರಪ್ಪ, ಜನ ಯಾವ ರೀತಿ ಅಂತಾರೆ ಅನ್ನೋದಕ್ಕೆ ಹೇಳ್ತಾರೆ, ಸರ್ವಸಂಗ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರಯ್ಯ,
ಈಗ ಪರಮಾತ್ಮನಿಗೆ ಬೇಕಾದರೆ ನಾವು ಲೋಕಕ್ಕೆ ಬೇಡಾಗಿರ್ತೀವಿ, ಲೋಕಕ್ಕೆ ಬೇಕಾಗಿದ್ದರೆ ನಾವು ಪರಮಾತ್ಮನಿಗೆ ಬೇಡಾಗಿರ್ತೀವಿ. ಯಾವುದು ಬೇಕು ಅನ್ನೋದನ್ನು ನಾವಿಲ್ಲಿ ಆರಿಸ್ಕೋಬೇಕಾಗ್ತದೆ. ಶರಣ ಬಂಧುಗಳೇ, ಇಲ್ಲಿ ಹೇಳ್ತಾರೆ ಊರೊಳಗಿದ್ದರೆ ಸಂಸಾರಿ ಎಂಬರು. ಊರಾಗೆ ಎಲ್ಲರ ಜೊತೆಗೆ ಇದ್ಕೊಂಡು ಮಾಡ್ಕೊಂಡಿರೋನಂದ್ರೆ ಒಂದು ಸಂಸಾರಿಯಪ್ಪ ಇವನು, ಎಲ್ಲ ಇಲ್ಲಿ ಸುಳ್ಳು ನಿತ್ಯ ಸತ್ಯ ಎಲ್ಲ ಇರೋದೆ ಆಗೋದೆ ಹೋಗೋದೆ ಅಂತ ವಿಚಾರ ಮಾಡ್ತಾರೆ. ಸಂಸಾರಸ್ಥ ಬಿಡು ಅವನು, ಸಂಸಾರಿಗೆ ಬೇಕೇ ಬೇಕು ಮತ್ತು ಇವೆಲ್ಲ ಜನ ಬೇಡನ ಎನ್ನುವಂತಹ ಮಾತನ್ನು ಇಲ್ಲಿ ಸಮಾಜ ಆಡಿಕೊಳ್ತದೆ. ಅದಕ್ಕೆ ಹೊನ್ನ ಬಿಟ್ಟರೆ ದರಿದ್ರನೆಂಬರು. ಇದೇನು ಇದು ಒಡವೆ ಸಂಪತ್ತು, ಇದೇನು ಬೇಡ, ಇದೆಲ್ಲ ನಶ್ವರ ಅಂತ ತಿಳ್ಕೊಂಡ್ರೆ ಇದೇನು ದರಿದ್ರ ಇದ್ದಂಗೆ ಐತಲ್ಲ ಅಂತ ಹೇಳ್ತಾರೆ. ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು. ಈ ಬೇಡಪ್ಪ, ಈ ಮದುವೆ ಬೇಡ, ಈ ಸಂಸಾರ ಬೇಡ, ಈ ಜಂಜಾಟ ಬೇಡ ಅಂದರೆ ಅವನ್ನೆಲ್ಲೋ ನಪುಂಸಕ ಇರಬೇಕು, ಅದಕ್ಕೆ ಅವನೇನು ಮದುವೆನೇ ಮಾಡಿಕೊಂಡಿಲ್ಲ. ಈ ರೀತಿಯಾಗಿ ಜನ ಆಡ್ಕೊಳ್ತಾ ಇರ್ತಾರೆ. ಮಣ್ಣ ಬಿಟ್ಟರೆ ಪೂರ್ವಕರ್ಮಿ ಎಂಬರು. ಯಾವುದು ಆಸ್ತಿ ಬೇಡ, ಏನು ಬೇಡ ಅಂದಾಗ ಇದೇನೋ ಕರ್ಮ ಮಾಡೈತೆ, ಅದಕ್ಕೆ ದೇವರು ಇದಕ್ಕೇನು ಕೊಟ್ಟಿಲ್ಲ. ಜನ ಆಡಿಕೊಳ್ಳುವಂತಹ ರೀತಿ ನೀತಿಯನ್ನು ಇಲ್ಲಿ ಶರಣರು ಎಷ್ಟು ಚೆನ್ನಾಗಿ ನಮಗೆ ಅರ್ಥಗರ್ಭಿತವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಮಾತನಾಡದಿರ್ದೊಡೆ ಮೂಗನೆಂಬರು. ಅದಕ್ಕೆ ಬೇಕು ಜನರು ಸಹವಾಸನೇ ಬೇಡಪ್ಪ, ಸುಮ್ಮನೆ ನಮ್ಮ ಪಡೆಗೆ ನಾವು ಇದ್ಬಿಡೋಣ ಅಂತಂದರೆ ಇದೇನು ಮೂಕ, ಮಾತೆ ಗೊತ್ತಿಲ್ಲ ಇದಕ್ಕೆ. ಈ ರೀತಿಯಾಗಿ ಮಾತನಾಡಿ ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತು. ಮಾತಾಡಿದರೆ ಇವನೇನು ದೊಡ್ಡ ಜ್ಞಾನಿ ಎಲ್ಲ ತಿಳಿದು ಇವನು ಎದಕ್ಕೆ ಬೇಕು ಇವೆಲ್ಲ ಹಾಳು ಹರಟೆ ಪುರಾಣ. ಹಿಂಗೆ ಜನ ಯಾವ ರೀತಿ ಇದ್ದರೂ ಕೂಡ ಅಂದೇ ಅಂತಾರೆ. ನಿಜವನ್ನಾಡಿದರೆ ನಿಷ್ಠುರಿ ಎಂಬರು. ಸತ್ಯ ಏನೈತೆ ಅಂತ, ಏನು ನಿಷ್ಠುರ ಅದನ್ನಪ್ಪ ಅವನಿಗೆ ಜನರ ಜೊತೆಗೆ ಹೊಂದ್ಕೊಳ್ಳೋದೇ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಸಮಾಜದಲ್ಲಿ ಹೇಳ್ತಾರೆ. ಆಮೇಲೆ ಸಮತೆಯಿಂದ ಮಾತನಾಡಿದರೆ ಅಂಜುವೇನೆಂಬರು. ಹೋಗ್ಲಿ ಬಿಡು, ಏನಾದರೂ ಸಮ ಮಾಡೋಣ, ಜಗಳ ಯಾತಕ್ಕೆ ಬೇಕು ಅಂಥೇಳಿ ಅಲ್ಲಿ ಇದು ಮಾಡಿದರೆ ಹೆದರಿ ಹೆಂಗೆ ಮಾತಾಡ್ತಾನೆ ನೋಡು, ಹೆದರಿ ಹೆಂಗೆ ತಪ್ಪು ಒಪ್ಕೊಂಡಿದ್ದಾನೆ ನೋಡು. ಈ ರೀತಿಯಾಗಿ ಅಂತಾರೆ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ. ಇಲ್ಲಿ ಏನೇ ಇದ್ದರೂ ಕೂಡ ಆ ಒಂದು ಸಮಾಜದಲ್ಲಿ ನಿಂದೆಗಳಾಗಲಿ, ಒಂದು ಹೊಗಳಿಕೆ ಆಗಲಿ, ಒಂದು ತೆಗಳಿಕೆ ಆಗಲಿ, ಅವ್ರ ಇಚ್ಛೆಗೆ ಅವ್ರು ಮಾತಾಡ್ತಾರೆ ಹೊರತು, ಆದರೆ ಶರಣ ಲೋಕದಿಚ್ಛೆಗೆ ನುಡಿಯ, ಲೋಕದಿಚ್ಛೆಗೆ ನಡೆಯ. ಅವನು ತನ್ನ ತಾನೇ ಆ ಶಿವಶರಣ ಆದವನು. ತನ್ನದೇ ಆದಂತಹ ಆ ಒಂದು ಲೋಕದಲ್ಲಿ ಆ ಒಂದು ಪರಮಾತ್ಮನ ಒಂದು ನೆನಹಿನಲ್ಲಿ ಆ ಪರಮಾತ್ಮನ ಜೊತೆಗೆ ಸಂಭಾಷಣೆ ಮಾಡಿಕೊಂಡು ಆ ಶಿವಯೋಗ ಶಿವಧ್ಯಾನದಲ್ಲಿ ಇರ್ತಾರೆ ಹೊರತು ಈ ಲೋಕಕ್ಕಾಗಿ ಅಂಜಿ ಬಾಳೋದಿಲ್ಲ, ಬದುಕೋದಿಲ್ಲ. ಅದಕ್ಕೆ ಹಾಗಾದರೆ ಮತ್ತು ಇವರು ಕೂಡ ಇಂತಹ ಸಮಾಜದಲ್ಲಿ ಅವರು ಕೂಡ ಈ ದೇಹವನ್ನು ಹೊತ್ತು ಬಂದಂಥವರು, ಎಲ್ಲರಿಗೂ ಕೂಡ ಈ ಒಂದು ಅರಿಷಡ್ ಗುಣಗಳು ಅಂತ ಏನಿದಾವಲ್ಲ, ಕಾಮ ಕ್ರೋಧ ಮೋಹ ಮದ ಮತ್ಸರ, ಈ ಮದಗಳೇನಿದಾವಲ್ಲ, ಕುಲಮದ ಛಲಮದ ರೂಪಮದ ಯೌವನಮದ, ಈ ಎಲ್ಲ ಮದಗಳು ಕೂಡ ಈ ಒಂದು ಮಾಯೆಯ ಪ್ರಭಾವದಿಂದ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸಂಘದಿಂದ ಅಂಟ್ಕೊಂಡ್ರು ಕೂಡ ಮತ್ತು ಶರಣರು ಇದನ್ನೆಲ್ಲ ಯಾವ ರೀತಿ ಗೆದ್ದರು ಅನ್ನುವಂತಹ ವಿಚಾರ ಇಲ್ಲಿ ಬರ್ತದೆ. ಮತ್ತು ನಮ್ಗೆ ಯಾಕೆ ಆಗ್ತಾ ಇಲ್ಲ, ಶರಣರಿಗೆ ಯಾಕೆ ಆಗ್ತಾ ಇದೆ, ನಮಗೆ ಯಾಕೆ ಆಗ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನು ಅವರು ಯಾವುದರಿಂದ ಯಾವ ರೀತಿ ಗೆದ್ದರು ಅನ್ನೋದನ್ನು ಇಲ್ಲಿ ಒಬ್ಬ ಶರಣರು ಹೇಳ್ತಾರೆ. ಹೆಂಗೆ ಗೆದ್ದ್ರಪ್ಪ ಅಂತಂದರೆ ಅವರ ವಿವೇಕವೆಂಬ ಈಟಿಯಿಂದ ಮೋಹವೆಂಬ ಸಿಂಹವ ಸಂಹರಿಸಿ. ಏನು ಅದ್ಭುತ ವಚನ ರೀ, ಏನು ಅದ್ಭುತ ವಚನ. ಆಗಿನ ಶರಣರು ಯಾವುದೇ ಯೂನಿವರ್ಸಿಟಿಗೆ ಹೋಗಿರಲಿಲ್ಲ, ಯಾವುದೇ ಒಂದು ವಿದ್ಯೆಗಳನ್ನು ಕಲಿತು ಡಿಗ್ರಿಗಳನ್ನು ಪಡ್ಕೊಂಡಿರಲಿಲ್ಲ, ಆದರೆ ಒಬ್ಬೊಬ್ಬ ಶರಣರ ಒಂದು ಆತ್ಮಾವಲೋಕನದ ಒಂದು ವಚನ ಇದೆಯಲ್ಲ, ಅದು ಈ ದಿನ ಎಂತಹ PhD ಮಾಡಿದವ್ರಿಗೂ ಒಂದು ವಚನದ ಬಗ್ಗೆ PhD ಮಾಡೋಕ್ಕೆ ಕೂಡ ಸಾಧ್ಯವಾಗಲಂತಹ ಅರ್ಥ ಮಾಡಿಕೊಳ್ಳಾರ್ದಂತಹ ಒಂದು ಜ್ಞಾನದ ಸಂಪತ್ತು 12ನೇ ಶತಮಾನದ ಆ ಶರಣರಲ್ಲಿ ಅಡಗಿತ್ತು. ಶರಣ ಬಂಧುಗಳೇ, ಅವ್ರು ಹೇಳ್ತಾರೆ ಮತ್ತು ಹೆಂಗೆ ಈ ಮೋಹ ಅನ್ನೋದನ್ನು ಹೆಂಗೆ ಸಂಹರಿಸಿದ್ರಪ್ಪ ಅಂದರೆ ವಿವೇಕ ಎನ್ನುವ ಈಟಿಯಿಂದ. ನೋಡ್ರಿ, ಅದೊಂದು ಇದನ್ನು ಕೂಡ ಕೊಡ್ತಾರೆ ಮತ್ತೆ, ಅದಕ್ಕೆ ವಿವೇಕ ಎನ್ನುವಂತಹ ಈಟಿಯಿಂದ ಮೋಹವೆಂಬ ಸಿಂಹವ ಸಂಹರಿಸಿ. ನಮ್ಮಲ್ಲಿ ಜ್ಞಾನ ವಿವೇಕ ಅಂದರೆ ಸರಿ ತಪ್ಪು ಯಾವುದು ಅಂತ ವಿವೇಚನೆ ಮಾಡು, ಸ್ವಲ್ಪ ವಿವೇಕ ಮಾಡಿ ನೋಡು ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನು ವಿವೇಕ ಎನ್ನುವಂತಹ ಈಟಿಯಿಂದ ಸಿಂಹ ಮೋಹ ಅನ್ನೋದು ಒಂದು ಸಿಂಹ ಕೋಲಿಸಿದ್ದಾರೆ ಅಂದರೆ ಅಷ್ಟು ಪ್ರಬಲವಾದದ್ದು ವಾದಂತಹದ್ದು. ಸಿಂಹ ಅಂದರೆ ಕಾಡಿಗೆ ರಾಜ ಅಂತಾರೆ. ಹಾಗೆ ಈ ದೇಹಕ್ಕೆ ಒಂದು ನಮಗೆ ಆಳುವಂಥದ್ದು ಅಂದರೆ ಆ ಮನಸ್ಸು ಏನಿದೆ ಅಲ್ಲ, ಅದಕ್ಕೆ ವಿವೇಕವೆಂಬ ಈಟಿನ ಮೋಹ ಅನ್ನೋದೇ ಭಾಳ ನಮ್ಗೆ ಅದನ್ನು ಗೆಲ್ಲೋಕ್ಕೆ ಆಗ್ತಾ ಇಲ್ಲ. ಮೋಹ ಮೋಹ ಅನ್ನೋದೇ ಮಾಯೆ. ಅದನ್ನು ಯಾವುದರಿಂದ ಗೆದ್ದರು ಅಂದರೆ ಇಲ್ಲಿ ಆ ವಿವೇಕ ಎನ್ನುವಂತಹ ಈಟಿಯಿಂದ ಆ ಸಿಂಹ ಎನ್ನುವಂತಹ ಮೋಹವನ್ನು ಗೆದ್ದರು ಎನ್ನುವಂತಹ ವಿಚಾರ. ಜ್ಞಾನವೆಂಬ ಖಡ್ಗದಿಂದ
ಜ್ಞಾನವೆಂಬ ಖಡ್ಗದಿಂದ ಮೌಢ್ಯವೆಂಬ ಮದ ಗಜವ ಸೀಳಿ. ಯಾವ ಖಡ್ಗದಿಂದ ಆ ಮದ ಅಂದರೆ ಇಲ್ಲಿ ಸೊಕ್ಕು ಅಹಂಕಾರ. ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಎನ್ನುವಂತಹ ಅಹಂಕಾರ, ನನ್ನದು ಎನ್ನುವಂತಹ ಮಮಕಾರ ಏನಿದೆಯಲ್ಲ, ಇವೆರಡರಿಂದ ನಮಗೆ ಹೊರಗೆ ಬರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇವೆರಡು ಗೆದ್ದುಬಿಟ್ರೆ ನೀವು ಜಗತ್ತನ್ನೇ ಗೆದ್ದಂಗೆ, ನಿನ್ನನ್ನೇ ನೀನು ಜಯಿಸಿದಂಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ಯಾವುದರಿಂದ, ಏನು ಮಾಡಲಯ್ಯನ್ನು ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡೆವ ರಾರ ಕಾಣಿನು. ಇಲ್ಲಿ ಶರಣರು ಹೇಳ್ತಾರೆ, ಒಬ್ಬ ಶರಣರು, ಆ ಖಡ್ಗ ಯಾವ ಖಡ್ಗದಿಂದ ನಾವು ಇದನ್ನ ಕಡಿಬೋದು ಅಂತಂದರೆ ಜ್ಞಾನವೆಂಬ ಖಡ್ಗದಿಂದ, ಮೌಢ್ಯ ಅಂದರೆ ಅಜ್ಞಾನ ಎನ್ನುವಂತಹ ಆ ಒಂದು ಮದ ಗಜವ ಸೀಳಿ. ಸೊಕ್ಕಿಗೆ ಬಂದಂಥ ಆನೆ ಏನಿದೆ ಅಲ್ಲ, ಅದನ್ನು ಯಾವುದರಿಂದ ಸೀಳಿದ್ರು ಅಂದರೆ ಜ್ಞಾನವೆಂಬ ಖಡ್ಗದಿಂದ ಸೀಳಿದ್ರು ಅನ್ನುವಂತಹ. ಶಿವಭಕ್ತಿ ಎಂಬ ಮನೆಗತ್ತಿಯಿಂದ ಸಂಸಾರವೆಂಬ ಸರ್ಪವನ್ನು ಸವರಿ. ನೋಡಿ, ಸಂಸಾರನೇ ಒಂದು ಸರ್ಪ ಕೋಲಿಸಿದ್ದಾರೆ. ಯಾವಾಗ ಕೊಂದುದೆಂದರೆಯೇ, ಯಾವಾಗ ತಿಂದುದೆಂದರೆಯೇ, ಆ ಪರಮಾತ್ಮನಲ್ಲಿರುವಂತಹ ಭಕ್ತಿ ನಿಷ್ಠೆ ಏನಿದೆಯಲ್ಲ, ಅದನ್ನು ಈ ಸಂಸಾರವೆಂಬ ಸರ್ಪವನ್ನು ಸವರ್ತಾ ಇದ್ದಾರೆ. ಅಂದರೆ ಮೇಲೆ ಸಂಸಾರದೊಳಗೆ ಇದ್ದೂ ಕೂಡ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರೆ. ಸಂಸಾರದಲ್ಲಿ ಇದ್ದೂ ಕೂಡ ಇಲ್ಲದಂತೆ ಅದನ್ನು ಸವರ್ಕೊಂತ ಆ ಶಿವಭಕ್ತಿ ಎಂಬ ಆ ಮನೆ ಗತ್ತಿಯಿಂದ ಅದನ್ನ ಸವರ್ತಾ ಇದ್ದಾರೆ ಅಂತ ಹೇಳ್ತಾರೆ. ವಿಚಾರವೆಂಬ ಬಾಣದಿಂದ, ಏನು ಅದ್ಭುತವಾದಂತಹ ಮಾತುಗಳು, ವಿಚಾರ ಎನ್ನುವಂತಹ ಒಂದು ಬಾಣ, ಅದನ್ನು ಪಾಪವೆಂಬ ಪೆಡಂಭೂತವನ್ನು ಕೆಡಹಿ. ಏನು ಪಾಪ ಕೃತ್ಯಗಳನ್ನು ಮಾಡ್ತೀವಲ್ಲ, ಅರಿತು ಮಾಡ್ತೀವೋ ಅರಿಯದೆಯೋ ಮಾಡ್ತೀವೋ, ಅದನ್ನು ವಿಚಾರ, ವಿಚಾರ ಅಂದರೆ ಆ ಸತ್ ವಿಚಾರದಿಂದ ನೀನು ಅವಲೋಕನ ಮಾಡಿಕೊಂಡು ಅಲ್ಲಿ ಏನು ಮಾಡ್ತೀಯ, ಪಾಪದ ಕೆಲಸವನ್ನು, ಪಾಪದ ಅನ್ನೋದೇ ಒಂದು ಪೆಡಂಭೂತ ಇದ್ದಂಗೆ, ಅದನ್ನು ಕೆಡಹಿ. ನಿರಹಂಕಾರವೆಂಬ ಕಟಾರಿಯಿಂದ ಮದವೆಂಬ ಮುಳ್ಳು ಹಂದಿಯನ್ನು ಕೊಂದು. ಏನ್ರಿ ಮದ, ಮದಕ್ಕೆ ಮುಳ್ಳು ಹಂದಿ ಅಂತ ಹೆಸರಿಟ್ರು ಇಲ್ಲಿ ಶರಣರು. ಅದನ್ನು ನಿರಹಂಕಾರ, ಅಹಂಕಾರವನ್ನು ನಿರಸನ ಮಾಡಿಕೊಂಡು, ನಾನು ಅನ್ನೋದೇನಿಲ್ಲ, ಎಲ್ಲವೂ ಭಗವಂತನೇ ನಿನ್ನದೇ ಪಂಥ, ಸರ್ವಾರ್ಪಣ ಭಾವನೆ, ಇಲ್ಲಿ ಅಹಂಕಾರ ಇಲ್ಲದ ಭಾವನೆ ಐತಲ್ಲ, ಅದು ಮುಳ್ಳು ಹಂದಿಯನ್ನು ಕೊಂದು ಧ್ಯಾನವೆಂಬ ಮತ್ತು ಗಚ್ಚಿಯಿಂದ ಆಸೆ ಎಂಬ ಕೋಣವನ್ನು ಕತ್ತರಿಸಿ. ಏನು ಏನು ವಿಚಾರ, ಏನು ಮಾತು. ಧ್ಯಾನ ಅಂದರೆ ನಿರಂತರವಾಗಿ ಆ ಪರಮಾತ್ಮನ ಧ್ಯಾನದಿಂದ ಆಸೆ ಎನ್ನುವಂತಹ ಕೋಣವನ್ನು ಕತ್ತರಿಸಿ. ಎಲ್ಲದಕ್ಕೂ ನಮಗೆ ಆ ಒಂದು ಆಸೆನೇ ದುಃಖಕ್ಕೆ ನಮಗೆ ಮೂಲ ಕಾರಣ. ಹೀಗೆ ಶಿವಾಚಾರವೆಂಬ ಕೊಡಲಿಯಿಂದ ದುರಾಚಾರವೆಂಬ ಕರಡಿಯನ್ನು ಕಡಿದು. ಎಷ್ಟು ಅವ್ರಿಗೆಲ್ಲಿ ಒಂದು ಒಂದು ವಿಚಾರಧಾರೆಗಳು ಯಾವ ರೀತಿ ಶರಣರಲ್ಲಿ ಬರ್ತವೆ ಅನ್ನೋದನ್ನು ನಾವಿಲ್ಲಿ ಅವಲೋಕನ ಮಾಡಿಕೊಳ್ಬೇಕಾಗ್ತದೆ. ಶಿವಾಚಾರ ಎನ್ನುವಂತಹ ಕೊಡಲಿ ದುರಾಚಾರವೆಂಬ ಕರಡಿಯನ್ನು ಕೊಡೆದು ವೈರಾಗ್ಯವೆಂಬ ಶೂಲದಿಂದ. ನೋಡಿ, ಕೊನೆಗೆ ಹೇಳ್ತಾರೆ ವೈರಾಗ್ಯವೆಂಬ ಶೂಲದಿಂದ ಇಂದ್ರಿಯ ವ್ಯಾಪಾರಗಳೆಂಬ ಸಾರುಗಳನ್ನು ತಿವಿದು. ಇಂದ್ರಿಯ ವ್ಯಾಪಾರ ಏನಿದವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನಿದವಲ್ಲ, ಇವುಗಳನ್ನೆಲ್ಲ ಏನಂದರೆ ವೈರಾಗ್ಯವೆಂಬ ಶೂಲದಿಂದ ಕೊಂದು, ಗಜೆ ಬಜೆ ಇಲ್ಲದ ಯಾವುದೇ ಒಂದು ಗೌಜು ಗದ್ದಲ ಇಲ್ಲದಂತಹ ಸ್ಥಿತಿಯನ್ನು ಪಡೆದು ಸಹಜವ ಕಂಡುಂಡ ನಿಜಸುಖಿ ನಿಲಯನಾಗಿದ್ದ ತೆಲುಗು ಬೊಮ್ಮಯ್ಯ. ತೆಲುಗು ದೇಶದಿಂದ ಬಂದಂಥ ಒಬ್ಬ ತೆಲುಗು ಬೊಮ್ಮಯ್ಯ ಹೇಳ್ತಾರೆ ಏನು ಅವರ ಒಂದೊಂದು ವಿಚಾರಧಾರೆ. 12ನೇ ಶತಮಾನದಲ್ಲಿ ಅವತರಿಸಿದಂತಹ ಈ ಒಂದು ಮಹಾಪುರುಷರು ಶರಣರು ಏನಿದ್ದಾರಲ್ಲ, ಅವರು ಒಂದೊಂದು ವಚನವೂ ಕೂಡ ನಮ್ಮ ಬಾಳಿಗೆ ದೀವಿಗೆಯಾಗಿ ನಮಗೆ ಆ ನಡೆ ನುಡಿಯನ್ನು ಕಲಿಸಿ ಸತ್ಪಥದ ಆ ಒಂದು ಬೆಳಕಿನಲ್ಲಿ ನಮ್ಮನ್ನು ಸಾಗಿಸ್ತಾ ಇರುವಂತಹ ಈ ವಚನ ಸಾಹಿತ್ಯ ಏನಿದೆಯಲ್ಲ, ನಿಜವಾಗ್ಲೂ ಬಹಳ ಅದ್ಭುತವಾದಂತಹ ಸಾಹಿತ್ಯ. ನಮ್ಮಲ್ಲಿರುವಂತಹ ಅವಗುಣಗಳನ್ನು ಯಾವುದರಿಂದ ತೆಗಿಬೇಕು ಅಂದರೆ ಕ್ರೋಧ ಏನು ಮಾಡ್ತದೆ ಅಂದರೆ ನಮ್ಮ ಬುದ್ಧಿಯನ್ನೇ ತಿಂದು ಹಾಕ್ತದೆ. ಅಹಂಕಾರ ಏನು ಮಾಡ್ತದೆ ಅಂದರೆ ನಮ್ಮ ಜ್ಞಾನವನ್ನು ತಿಂತ ಇದೆ. ಪ್ರಾಯಶ್ಚಿತ ನಮ್ಮ ಪಾಪವನ್ನು ತಿಂತದೆ. ಲಂಚ ದುಡ್ಡು ಒಂದು ಇದ್ಬಿಟ್ರೆ ಯಾರು ಏನು ಅಲ್ಲಿ ನೋಡೋದೇ ಇಲ್ಲ, ಮಾನ ಮರ್ಯಾದೆ ಯಾವುದೂ ಇರಲ್ಲ. ಹಾಗೆ ಚಿಂತೆ ಅನ್ನೋದು ನಮ್ಮ ಆಯುಷ್ಯವನ್ನು ತಿಂತದೆ. ಚಿಂತೆ ಇದೆಯಲ್ಲ, ಅದು ನಮ್ಮ ಆಯುಷ್ಯವನ್ನು ತಿಂತದೆ. ಅದಕ್ಕೆ ನಾವು ನಮ್ಮ ಆ ಮನವನ್ನು, ಆ ತನು ಮನ ಭಾವವನ್ನು ಪರಮಾತ್ಮನಿಗೆ ಸಮರ್ಪಿಸಿ ಆ ಶಿವಧ್ಯಾನದಲ್ಲಿ ಶಿವಚಿಂತನೆಯಲ್ಲಿ ಮುಳುಗಿದಾಗ ನಾನಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಕರ್ತವ್ಯವೇನು, ಯಾತಕ್ಕೋಸ್ಕರ ಬಂದಿದ್ದೀನಿ ಎನ್ನುವ ಸತ್ಯವನ್ನು ನಾವಿನ್ನು ಅರಿಯಬೇಕಾಗಿದೆ. ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳಾದ ಆ ಕಾಮ ಕ್ರೋಧ ಮೋಹ ಮದ ಮತ್ಸರ ಇದೆಯಲ್ಲ, ಅವು ನಮ್ಮನ್ನು ಎಷ್ಟು ಸರ್ವನಾಶಕ್ಕೆ ಈಡು ಮಾಡ್ತವೆ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ತಿಳ್ಕೊಂಡಾಗ, ಈ ಕ್ರೋಧ ಎನ್ನುವುದು ನಮ್ಮ ಬುದ್ಧಿಯನ್ನೇ ಹಾಳು ಮಾಡಿಬಿಡ್ತದೆ.
ನಮ್ಮ ಬುದ್ಧಿಯನ್ನೇ ಹಾಳು ಮಾಡಿಬಿಡ್ತದೆ. ಕ್ರೋಧಕ್ಕೆ ನಾವು ಬಲಿಯಾದ್ವಿ ಅಂದರೆ, ಆ ಸಿಟ್ಟಿಗೆ ಬಲಿಯಾದ್ವಿ ಅಂತಂದರೆ, ನಿಜವಾಗ್ಲೂ ಆ ಸಿಟ್ಟಿಗೆ ಆ ಬುದ್ಧಿಯನ್ನು ಕೊಟ್ಟಾಗ ನಿಜವಾಗ್ಲೂ ಎಂತಹ ಅನಾಹುತಗಳು, ಒಂದು ಕ್ಷಣ ಒಂದು ಕ್ಷಣ ನಾವು ಆ ಸಿಟ್ಟನ್ನು ನಮ್ಮ ಬುದ್ಧಿಯಲ್ಲಿ ಕೊಟ್ಟಾಗ ಎಂತೆಂತಹ ಅನಾಹುತಗಳು, ಇದು ನಡೆದಂತಹ ಘಟನೆ ಇದು. ಅದಕ್ಕೆ ಆ ಕ್ರೋಧ ಏನು ಮಾಡ್ತದೆ ಅಂದರೆ, ನಮ್ಮ ಬುದ್ಧಿ ಅಲ್ಲಿ ಸಾರಾಸಾರ ವಿಚಾರವನ್ನು ಮಾಡೋದಿಲ್ಲ, ಏನೋ ತಿಳಿಯಲಾರದೆ, ಅದಕ್ಕೆ ಹಣ ಅಂದರೆ ಏನು ಅಂತ ಗೊತ್ತಿಲ್ಲ, ನೋಟ್ ಇದು ಇದನ್ನು ಸುಡಬೇಕು ಸುಡಬಾರ್ದು ಅದ್ರ ಬೆಲೆ ಅದಕ್ಕೆ ಗೊತ್ತಿಲ್ಲ, ಏನೋ ಮಾಡಿದೆ, ಏನೋ ಇರಲಿ ಹೋಗಲಿ ಎಂದು ಆಗಿನ ಮಟ್ಟಿಗೆ ಒಂದು ಏನಾದರೂ ಹೊಡೆದು ಇದು ಮಾಡ್ಬೋದಿತ್ತು. ಆದರೆ ಕೋಪದಿಂದ ಆ ಮಗುವನ್ನು ಎತ್ತಿ ಹಿಂಗೆ ಹೋಗಿದಾಗ ಆ ಮಗುವಿಗೆ ಆ ಒಂದು ಪ್ರಾಣನೇ ಹೊರಟೋಯಿತು. ಈ ರೀತಿಯಾಗಿ ನಮ್ಮ ಬುದ್ಧಿಯನ್ನು ಕೆಡಿಸೋದು ಅದು ಕ್ರೋಧ. ಅದೇ ರೀತಿಯಾಗಿ ಅಹಂಕಾರ, ಅಹಂಕಾರ ಅನ್ನೋದು ನಮ್ಮ ಜ್ಞಾನವನ್ನು, ಎಂತಹ ಒಂದು ಅಜ್ಞಾನಕ್ಕೆ ನಾವು ಈಡಾಗ್ತೀವಿ ಅಂದರೆ ಅಹಂಕಾರ ಇದ್ದಾಗ. ಇಲ್ಲಿ ಒಂದು ಸಣ್ಣ ಒಂದು ದೃಷ್ಟಾಂತ ಅಂದರೆ, ಅಶೋಕ ಚಕ್ರವರ್ತಿ ಯುದ್ಧದಲ್ಲಿ ಗೆದ್ದು, ಇಷ್ಟೆಲ್ಲ ನಾನು ರಾಜ್ಯವನ್ನು ಗೆದ್ದೆ ಅಂಥೇಳಿ ಬಂದಾಗ ಅಲ್ಲಿ ಒಬ್ಬಳು ತಾಯಿ ಬರ್ತಾಳೆ. ತಾಯಿ ಬಂದು, ಏನು ಮಾಡಿದ್ರಿ ನೀವು, ನಾನು ಎಲ್ಲ ವೀರರನ್ನು ಶೂರರನ್ನು ಎಲ್ಲ ಕೊಂದು ಹಾಕಿದೆ, ಎಲ್ಲ ಸಾಮ್ರಾಜ್ಯವನ್ನು ನಾನು ಗೆದ್ದೆ ಅಂಥೇಳಿ ಹೇಳಿದಾಗ, ಆವಾಗ ಇನ್ಯಾರು ಉಳಿದವರು, ಯಾರು ಉಳಿದವರು ಅಂದರೆ, ಯಾ ಗಂಡನನ್ನು ಕಳೆದುಕೊಂಡಂತಹ ವಿಧವೆಯರು ಉಳಿದಿದ್ದಾರೆ. ವಿಧವೆಯನ್ನು ಆಳುವವನು ಶೂರನೇ? ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಅಂದರೆ ಈ ಒಂದು ಅಹಂಕಾರ, ನಾನು ಗೆದ್ದೆ ನಾನು ಸಾಮ್ರಾಟ ಎನ್ನುವಂಥ ಅಹಂಕಾರ ಏನು ಮಾಡ್ತದೆ ಅಂದರೆ, ಎಲ್ಲ ಸಾಮ್ರಾಜ್ಯವನ್ನು ನಿರ್ಣಯ ಮಾಡಿದರೂ ಕೂಡ ಆ ವಿಧವೆಯ ಒಂದು ಮಾತು ಏನೈತಲ್ಲ, ಆವಾಗ ಅವನಿಗೆ ಪಶ್ಚಾತ್ತಾಪ ಆಗ್ತದೆ ಅಶೋಕ ಚಕ್ರವರ್ತಿಗೆ. ನೀನು ವಿಧವೆಯನ್ನು ಆಳುವವನು ಒಬ್ಬ ರಾಜನೇ, ಶೂರನೇ, ಧೀರನೇ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲಿ ಪ್ರಾಯಶ್ಚಿತ ಅನ್ನೋದೇನಿದೆಯಲ್ಲ, ಅದು ಪಾಪವನ್ನು ಸುಟ್ಟಾಗ್ತದೆ, ಪ್ರಾಯಶ್ಚಿತ. ಆ ರೀತಿಯಾಗಿ ಅಶೋಕ ಚಕ್ರವರ್ತಿ ಕೂಡ ಪ್ರಾಯಶ್ಚಿತ ಪಟ್ಟು ಅಲ್ಲಿ ಮತ್ತೆ ಆಧ್ಯಾತ್ಮದ ಚಿಂತನೆಗೆ ಬರ್ತಾರೆ ಅನ್ನೋದು ನಮಗೆ ಇತಿಹಾಸ ಪುಟಗಳಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಆ ಮೋಹವನ್ನು, ಆಸೆಯನ್ನು ಗೆಲ್ಲೋದು ಬಹಳ ಕಷ್ಟತರವಾದದ್ದು. ಆದರೆ ಯಾವುದರಿಂದ ಗೆಲ್ಲಬೇಕು ಅಂತ ಶರಣರು ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ, ಆ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಲಂಚ ಅನ್ನೋದು ಈ ಗೌರವವನ್ನು ತಿಂದು ಹಾಕ್ತದೆ, ಯಾವುದೇ ಒಂದು ಮರ್ಯಾದೆ ಇರೋಲ್ಲ. ಅವನು ಆ ದುಡ್ಡು ಸಿಕ್ತು ಅಂದರೆ ಏನು, ಆ ಮಾನ ಮರ್ಯಾದೆ ಯಾವುದಕ್ಕೂ ಕೂಡ ಹೇಸಲಾರ್ದಂತಹ ಈಗಿನ ಒಂದು ಜಗತ್ತಿನಲ್ಲಿ ಅದೇ ತಾಂಡವಾಡ್ತಾ ಇದೆ, ಲಂಚವೇ ತಾಂಡವಾಡ್ತಾ ಇದೆ. ಇಲ್ಲಿ ಯಾವುದೇ ಒಂದು ದಯೆ, ಕರುಣೆ, ಒಂದು ಸತ್ಯ, ಒಂದು ಆ ನೀತಿ ಅನ್ನೋದೇ ಅಳಿಸಿ ಕೇವಲ ಲಂಚದ ಒಂದು ಸಾಮ್ರಾಜ್ಯ ಈಗ ಆಗಿದೆ. ಅದರಂತೆ ಮಾಡಿ ಮಾಡಿ ಗಳಿಸಿ ಗಳಿಸಿ ಒಂದು ದಿನ ನಾವು ಏನಾಗ್ತೀವಿ ಅಂದರೆ, ಆಯುಷ್ಯ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಇದೆಲ್ಲವನ್ನು ಬಿಟ್ಟು ಹೆಂಗೆ ಹೋಗಬೇಕು ಅಂಥೇಳಿ ಆ ಚಿಂತೆಯಿಂದ ನಮ್ಮ ಆಯುಷ್ಯವನ್ನು ನಾವಿಲ್ಲಿ ಕಳ್ಕೊಳ್ತಾ ಇದ್ದೀವಿ ಶರಣ ಬಂಧುಗಳೇ. ಈ ರೀತಿಯಾಗಿ ನಾವು ಇಂತಹ ಅರಿಷಡ್ವರ್ಗಗಳನ್ನು, ಅಷ್ಟಮದಗಳನ್ನು, ಈ ಸಪ್ತ ವ್ಯಸನಗಳನ್ನು ಎಲ್ಲವನ್ನು ಕಳೆದುಕೊಂಡಾಗ, ಆ ಶಿವಧ್ಯಾನದಲ್ಲಿ ಇದ್ದಾಗ, ಆ ಶಿವನ ಆ ಒಂದು ನಿಲುವಿನಲ್ಲಿ ನಾವು ವಿಚಾರಧಾರೆಯನ್ನು ಮಾಡಿದಾಗ ನಮ್ಮಲ್ಲಿ ಒಂದು ಆತ್ಮದ ಒಂದು ತೃಪ್ತಿ ಸಿಗ್ತದೆ. ಈ ದೇಹವೇ ನಾನಲ್ಲ ಎನ್ನುವಂಥ ಸತ್ಯವನ್ನು ನಾವು ಅರಿಯಬೇಕಾಗ್ತದೆ. ಪ್ರಾಣವೇ ಲಿಂಗ, ಲಿಂಗವೇ ಪ್ರಾಣ ಎನ್ನುವಂತಹ ಭಾವದಿಂದ ಆ ಒಂದು ಇದೆಲ್ಲವೂ ಕೂಡ ಪರಮಾತ್ಮನ ಒಂದು ಸಂಪತ್ತು, ನಾವು ಆತನ ಕರುಣೆಯಿಂದ ಬಂದಂತಹ ಜೀವಿಗಳು ಅನ್ನುವಂತಹ ಸತ್ಯವನ್ನು ಅರಿತು ಪರಮಾತ್ಮನಲ್ಲಿ ಬೆರೆಯುವುದೇ ಶಿವಯೋಗ. ಆ ವಿಚಾರಧಾರೆಗಳನ್ನು ಸರಳವಾಗಿ ಸುಲಭವಾಗಿ, ಮಾಯೆಯನ್ನು ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ನಾವು ಬಾಳಬೇಕು ಬದುಕಬೇಕು ಅನ್ನುವಂತಹ ಆ ಪಥವನ್ನು ತೋರಿಸಿಕೊಟ್ಟಿದ್ದಾರೆ ಶರಣ ಬಂಧುಗಳೇ. ನಾವು ನೀವೆಲ್ಲ ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡೋಣ, ಅರಿಯೋಣ, ಅರಿತಂತೆ ಆಚರಿಸೋಣ, ಆಚರಿಸಿ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಒಂದು ವಚನ ಚಿಂತನೆಗೆ ವಿರಾಮ ಕೊಡ್ತಾ ಇದ್ದೀನಿ. ಶರಣು ಶರಣ. ಬಸವಲಿಂಗಾಯ ನಮಃ.